ಹಾಯ್ ಬಾಯ್ಸ್, ಅಷ್ಟೇ ಸೌಂಡ್ ಒಂದೇ ಸಾಕು ನಮ್ಗೆ ಎನರ್ಜಿ ಕೊಡೋದಕ್ಕೆ. ಪ್ರಶಾಂತ್ ಅವ್ರು ಹಂಗೆ ಒಂದು ಪವರ್ ನಪ್ ತಗೋತಾ ಇದಾರೆ, ಸನ್ಸೆಟ್ ತೋರ್ಸಕ್ಕೆ ಅಂತಾನೆ ನಿಲ್ಲಿಸ್ತಾ. ಇಲ್ಲಿ ನೋಡಿ ಯಾವುದೋ ಟೆಸ್ಟ್ ರೈಡ್ ಮಾಡ್ತಾ ಇರೋದು, ಕೆ ಟಿ ಎಮ್ ಅಡ್ವೆಂಚರ್ ಇದೆ. ಹಲೋ ಫ್ರೆಂಡ್ಸ್, ನಮಸ್ತೆ. ಮತ್ತೆ ಇದೇ ಲೊಕೇಶನ್ನ ಇನ್ನೊಂದು ವಿಡಿಯೋ. ಏನಕ್ಕೆ ಅಂದರೆ ಚಿಕ್ಕಮಗಳೂರು ಬಾಯ್ಸ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಈಗ ಚಿಕ್ಕಮಗಳೂರು ಎಂಟ್ರಿ ಆಗ್ತಿದ್ದಂಗೆ ಹುಡುಗ್ರಿಗೆ ಇನ್ಫಾರ್ಮೇಷನ್ ಬಂದಿದೆ, ಟ್ರಿಪಲ್ ರಶ್ ಇನ್ ಟೌನ್ ಅಂತ. ಅದಕ್ಕೆ ಹುಡುಗ್ರಿಗೆ ಸಿಗೋಣ ಒಂದು ಸಲ ಹೊರಡೋಕ್ಕೆ ಮುಂಚೆ ಅಂತ ಹೇಳಿ ಪ್ಲ್ಯಾನ್ ಇತ್ತು. ನಾನೇನೆಲ್ಲೂ ಸ್ಟೋರಿ ಹಾಕಿ ಆ ಥರ ಪ್ಲ್ಯಾನ್ಡ್ ಮೀಟಲ್ಲ, ಜಸ್ಟ್ ಡಿ ಎಮ್ ಮಾಡಿದರು ಒಬ್ಬರು, ಅವರಿಗೆ ಅಲ್ಲಿ ಸಿಗೋಣ ಅಂತ ಹೇಳಿದ್ದೀನಿ. ಓ, ಕಾಲೇಜ್ ಹುಡುಗ್ರು ಇಲ್ಲೇ ಬಂದ್ಬಿಟ್ರಾ ಏನು? ಹಾಯ್. ಹೌದಾ, ಬನ್ನಿ ಹೋಗೋಣ ಆ ಕಡೆ. ಹಾಂ, ಹಾಯ್, ಹಲೋ ಹಲೋ ಹಲೋ. ಹೌದಾ, ಅದೇ ಗೊತ್ತಾಯ್ತು. ಹೋಗೋಣ ಬನ್ನಿ. ಹಾ ಹುಡುಗರು ಇಲ್ಲೇ ಹುಡ್ಕೊಂಡು ಬಂದ್ಬಿಟ್ಟಿದ್ದಾರೆ, ಮಿಸ್ ಆಗ್ಬಿಟ್ರೆ ಅಂತ. ಚಿಕ್ಕಮಗಳೂರು ಹುಡುಗ್ರದ್ದು ಬೈಕ್ ಶೋಕಿ ಸೂಪರ್. ಈಗ ಮಧ್ಯಾಹ್ನ 2:08 ಆಗಿದೆ ಟೈಮು. ಇಲ್ಲೇ ರೈಟ್ಗೆ ಹೋದ್ರೆ ನನ್ನ ಫ್ರೆಂಡ್ ಚಂದನ್ ಅಂತ ಇದ್ದಾರೆ, ಬಾಬು ಅಂತ ಇದ್ದಾರೆ, ಅವ್ರ ಮನೆಯೆಲ್ಲ ಇಲ್ಲೇ. ಸ್ವಲ್ಪ ಮುಂದೆ ರೈಟ್ಗೆ ಹೋಗ್ಬಿಟ್ಟು ಲೆಫ್ಟಿಗೆ ಹೋಗ್ಬೇಕು. ಪ್ರಕಾಶ್ ರೆಸಿಡೆನ್ಷಿಯಲ್ ಎನ್ಕ್ಲೇವ್ ಅಂತೆ. ಓ, ಇದು ಲೇಔಟ್ ಅನಿಸುತ್ತೆ, ಇಲ್ಲಿಂದ ಹೋಗ್ಬೇಕೇನೋ. ಹಾಯ್, ಫುಲ್ಲು ಕಾಲೇಜ್ ಹುಡುಗ ರಾವಳಿ ಮಾಡ್ತಾ ಇದ್ದೀರಾ? ಹಲೋ, ಹಾಯ್. ಹಾಂ ಹಲೋ, ಹಾಯ್ ಬ್ರೋ. ಹಲೋ, ನಮಸ್ತೆ. ಹಾಯ್. ಹಾಂ, ಹೋಗಿ ಬಂದ್ವಿ, ಬೆಳಗ್ಗೆನೆ ಹೋಗಿ ಬಂದ್ವಿ. ಇವರು ಪ್ರಶಾಂತ್ ಅಂತ ನನ್ನ ಫ್ರೆಂಡು, ಇವ್ರ ಹತ್ರನೂ ರೆಡ್ S1000 RR ಇದೆ. ಹಾಂ, ಅತ್ತಂದರೆ ಫುಲ್ ನಾಯ್ಸ್ ಆಗ್ಬಿಡೋದು ಈಗ ಎರಡು ಒಟ್ಟಿಗೆ. ಅವ್ರದ್ದು ಸೇಮ್ ಆಕ್ರಾ ಶಾರ್ಟಿನೆ. ಒಂದು ಆ ಥರ ಆಫ್ ರೋಡ್ ಇದ್ರೆ ಇಬ್ಬರಿಗೂ ಲಾಂಗ್ ಟ್ರಿಪ್ ಹೊಡಿಯೋಕೆ ಈಸಿ ಆಗುತ್ತೆ. ಚಿಕ್ಕಮಗಳೂರು ಎಲ್ಲರೂ 18 ನಮ್ಮ ಜಾಸ್ತಿ ಹುಡುಗರು ಇರೋದು ಇಲ್ಲಿ, ಎಲ್ಲ ಕಾಲೇಜು ಇದ್ದೀರಾ? ಬೇರೆ ಬೇರೆ, ಸೂಪರ್. ಚಿಕ್ಕಮಗಳೂರು ಹುಡುಗರದ್ದು ಫುಲ್ಲು ಬೈಕ್ ಶಾಕಿ ಜಾಸ್ತಿ ಅಂತೆ. ಇರಬೇಕು ಬ್ರೋ, ನಾವು ಈ ವಯಸ್ಸಲ್ಲಿ ಹಂಗೆ ಇದ್ದಿದ್ದು. ನಾನು ಚಿಕ್ಕಮಗಳೂರಿಗೆ ಫಸ್ಟ್ ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಫ್ರೆಂಡ್ಸ್ ಇದ್ದಾರೆ, ಬಜಾಜ್ ಡಿಸ್ಕವರ್ 125 ಇತ್ತು 2009. ಹಾಗೆ ಫಸ್ಟ್ ಚಿಕ್ಕಮಗಳೂರು ಮುಳ್ಳಯ್ಯನಗಿರಿ ಕೆಮ್ಮಣ್ಗುಂಡಿ ದತ್ತಾಪೀಠ ಎಲ್ಲ ಹೋಗಿದ್ವಿ. ಮಠ ಮಠ ಮಧ್ಯಾಹ್ನದ ಬಿಸಿಲಲ್ಲಿ ಆದ್ರೂ ಹುಡುಗರು ಹಾಯ್ ಅಂತ ಹೇಳಕ್ ಬಂದಿದ್ದಾರೆ. ಫುಲ್ ಎಲ್ಲರೂ ಸೇರಿ ಲೈನ್ ಅಪ್ ಹಾಕ್ಬಿಟ್ಟಿದ್ದೀವಿ. ಹಾಯ್ ಬಾಯ್ಸ್, ಅಷ್ಟೇ ಸೌಂಡ್ ಒಂದೇ ಸಾಕು ನಮ್ಗೆ ಎನರ್ಜಿ ಕೊಡೋದಕ್ಕೆ. ಸೊ ಬೆಂಗ್ಳೂರು ಹೋಗೋಕ್ಕೆ ಮುಂಚೆ ಹಂಗೆ ಒಂದು ಸಲ ಶಾರ್ಟಾಗಿ ಸಿಕ್ಬಿಟ್ಟು ಹೋಗೋಣ ಅಂತ ಹೇಳಿ ನಿಲ್ಲಿಸಿದ್ವಿ. ಇನ್ನೇನು, ನಾವು ನಮ್ಮ ಪ್ರಯಾಣವನ್ನು ಶುರು ಮಾಡ್ತೀವಿ. ಬ್ರೋ, ಮತ್ತೆ ಬಂದಾಗ ಸಿಗೋಣ ಎಲ್ಲರೂ, ಆ ಟೈಮ್ ಸ್ಟೋರಿ ಹಾಕ್ತೀನಿ. ನಂಗೊತ್ತು ಸುಮಾರು ಜನ ಮೀಟ್ ಮಾಡ್ಬೇಕಂತಿದ್ರು ಅಂತ. ಸೊ ನೆಕ್ಸ್ಟ್ ಟೈಮ್ ಫ್ರೀಯಾಗಿ ಎಲ್ಲರೂ ಸಿಗೋಣ. ಎಲ್ಲರೂ ಬೇಕಂದರೆ ಮುಳ್ಳಯ್ಯನಗಿರಿಗೆ ರೈಡೇ ಮಾಡಿಬಿಡೋದು, ಏನಂತೀರಾ? ಅಷ್ಟೇ, ಓಕೆ. ಎಲ್ಲರಿಗೂ ಸಿಕ್ಕಿ ಖುಷಿಯಾಯಿತು, ಮತ್ತೆ ಸಿಗೋಣ. ಸಿಯು ಸಿಯು ಸಿಯು. ಯಾರ್ಯಾರು ವಿಡಿಯೋ ನೋಡ್ತಿರ್ತೀರಾ, ನಿಮ್ಗೆ ಸಿಕ್ಕಿಲ್ಲ ನಾನು ಸ್ಟೋರಿ ಹಾಕಿಲ್ಲ ಅಂತ ಬೇಜಾರು ಮಾಡ್ಕೊಂಬಿಡಿ. ಸಿಗದೇ ಇರೋರಿಗೆ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಬಾಯ್ ಬಾಯ್, ಸಿಯು, ಟೇಕ್ ಕೇರ್, ಬಾಯ್ ಬಾಯ್, ಸಿಯು, ಬಾಯ್ ಬ್ರೋ, ಸಿಗೋಣ. ತಡ ಆಯಿತು, ಜಸ್ಟ್ ಹೊರಟೆ, ಸಿಗೋಣ. ಏನು ನಿಮ್ಮ ಹೆಸರು? ಭಾರ್ಗವ್. ಭಾರ್ಗವ್, ಓಕೆ ಭಾರ್ಗವ್. ಬನ್ನಿ. ಓಕೆ, ಬಾಯ್ ಬಾಯ್, ಸಿಯು. ಹ್ಞೂ, ಸಿಗೋಣ. ಕಡೆಗೆ ಹೋದ್ರೆ ಸ್ಟ್ರೈಟು ಚಿಕ್ಕಮಗಳೂರು ಟೌನ್ ಒಳಗಡೆ ಹೋಗುತ್ತೆ. ಈ ಕಡೆಗೆ ಹಿಂಗೆ ಹೋದ್ರೆ ಸೀದಾ ಬೇಲೂರು ಹಾಸನ. ರೈಟ್.
ಸೀಟಾಗ ಒಂಥರ ತಲೆಭಾರ ತಲೆನೋವಿದೆ ನನಗೆ. ತ್ರೀ ಡೇಸಿಂದ ನಿದ್ದೆ ಇಲ್ಲ, ಯಾಕೋ ಒಂಥರ ಕಂಪ್ಲೀಟಾಗಿ ನಿದ್ದೆ ಬಂದಿಲ್ಲ. ಎಷ್ಟೇ ಟ್ರೈ ಮಾಡಿದ್ರು ನೈಟು, ಅದಕ್ಕೆ ತಲೆಭಾರ ಇದೆ. ಮನುಷ್ಯಂಗೆ ಏನಾದರೂ ಸರಿ ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಅಂದರೆ ಒಂಥರ ಮೈಂಡು ಬ್ರೈನ್ ಎಲ್ಲ ಎಫೆಕ್ಟ್ ಆಗ್ಬಿಡುತ್ತೆ. ಸೊ ಇವತ್ತು ಮನೆಗೆ ಹೋಗಿ ತಲೆಗೆ ಒಂದೊಳ್ಳೆ ನವರತ್ನ ತೈಲ ಹಚ್ಚಿ ಕಂಪ್ಲೀಟಾಗಿ ಒಳ್ಳೆ ನಿದ್ದೆ ಮಾಡಬೇಕಂತ ಸ್ಕೆಚ್ ಇದೆ. ಜಸ್ಟ್ ಹಾಸನ ಎಂಟ್ರಿ ಆದ್ವಿ, ಹಾಸನ ಎಂಟ್ರಿ ಆಗ್ತಿದ್ದಂಗೆ ಟ್ರಾಫಿಕ್ಕು. ಹಾಸನ್ ಪಾಸ್ ಆಗಿಬಿಟ್ಟು ಹೈವೇ ಹಿಡಿದ್ರೆ ಒಂದು ಕಡೆ ನೆಮ್ಮದಿ, ತಲೆ ಸಿಡಿತಾ ಇದೆ. ನೋಡ್ರಪ್ಪ ಅಂತೂ ಇತ್ತು, ಹೈವೇ ಸಿಕ್ತು ಮತ್ತೆ ಫಸ್ಟ್ ಟೋಲ್ ಸಿಕ್ತು. ಯಾವುದಾದ್ರು ಹೋಟೆಲ್ ಸಿಕ್ಕಿದ್ರೆ ಇಲ್ಲಿ ಹಾಕೊಂತೀವಿ ಊಟಕ್ಕೆ ಸ್ಟಾಪು. ಹಾಂ, ಬಾಸು ರೈಟ್ ಇಂಡಿಕೇಟರ್ ಹಾಕಿದ್ದಾರೆ, ಬಾಸ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಆಯ್ತು ಅಷ್ಟೆ. ಎಂಪೈರಲ್ಲಿ ಅಡ ಹಾಕೊಂಡ್ರೆ ಸ್ವಲ್ಪ ಬಿಸಿಲು ಕಡಿಮೆ ಆಗುತ್ತೆ. ಹೇಗಿತ್ತು ಬ್ರೋ ರೈಡು? ಸಖತ್ ಬಿಸಿಲಲ್ಲ ಅಷ್ಟೇ, ಬಿಸಿಲಲ್ಲ ಸಖತ್ತು. ನನಗೂ ತಲೆ ನೋಯ್ತಾ ಇದೆ, ನಾನು ಆಗಲ್ಲ ಅದನ್ನೇ ಹೇಳ್ತಾ ಇದೆ ಬ್ರೋ. ಫಸ್ಟ್ ಆಫ್ ಆಲ್ ನಿದ್ದೆ ಇಲ್ಲ, ನೀರಿಲ್ಲ, ಬಿಸಿಲು, ಹೊಟ್ಟೆ ಬೇರೆ ಖಾಲಿ, ಎಲ್ಲ ಸೇರಿ ಇನ್ನೇನು ಮಾ. ನೈಟ್ ಒಳ್ಳೆ ನಿದ್ದೆ ಬಂತು. ಹಾಂ, ಇಲ್ಲೇ ಕೂರೋಣ. ತುಂಬಾ ಟಯರ್ಡ್ ಆಗಿದೆ ಮತ್ತು ವಿಪರೀತ ತಲೆನೋವು ಇಬ್ಬರಿಗೂ. ಮಲ್ಕೊಂಡೆ ನಾನು ಪ್ರಶಾಂತರನ್ನೇ, ಬಟ್ ನಿದ್ದೆ ಬರ್ತಿಲ್ಲ. ಪ್ರಶಾಂತ್ ಅವ್ರು ಹಂಗೆ ಒಂದು ಪವರ್ ನಪ್ ತೊಗೋತಾ ಇದ್ದಾರೆ. ಬೆಂಗ್ಳೂರು ತನಕ ಹೆಂಗೆ ಹೋಗೋದು ಅನ್ನಿಸ್ತಾ ಇದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಒಂದು ಕಡೆ ಬೈಕರ್ ಲೈಫ್ದು ಖುಷಿಯಾದ ಜೀವನ ಆದರೆ ಇನ್ನೊಂದು ಕಡೆ ಈ ಥರ ಒಂದು ಸಲ ಸಖತ್ ಟಯರ್ಡ್ ಆಗಿಬಿಡುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. 5:45 ಟೈಮು. ಮಾತ್ರ ಸಖತ್ತು ಚೆನ್ನಾಗಿ ಕಾಣ್ತಾ ಇದೆ, ಸುಂದರವಾದ ಆಕಾಶ. ನೋಡಿ ಸನ್ಸೆಟ್ ಏನು ಬ್ಯೂಟಿಫುಲ್ ಆಗಿದೆ, ಅದಕ್ಕೆ ಸನ್ಸೆಟ್ ತೋರ್ಸೋಕ್ಕೆ ಅಂತಲೇ ನಿಲ್ಲಿಸ್ತೆ. ಥ್ಯಾಂಕ್ಸ್ ಅ ಲಾಟ್ ಬ್ರದರ್, ಸಿ ಯು. ಆಯ್ತು, ಎರಡು ಗಾಡಿಗೂ ಪೆಟ್ರೋಲ್ ಹಾಕ್ಸಿ. ಹಾಂ, ಏನಾರ ಅಂದ್ರ? ಇಲ್ಲ ಇಲ್ಲ, ಹೋಗೋಣ. ಟೆಸ್ಟ್ ರೈಡ್ ಮಾಡ್ತಾ ಇರೋದು ಕೆ ಟಿ ಎಮ್ ಅಡ್ವೆಂಚರ್ ಇದೆ. ಹಾಯ್,
ಅದು ನಿಲ್ಲಿಸ್ಬಿಟ್ಟು ಗಾಡಿ ನೋಡಿದೆ ಮಾತಾಡಿಸಿ ಅವ್ರನ್ನ. ಅದು ಇವರು 390 ಇದು ಮಾಡಿರೋದಂತೆ, ಮಾಡಿಫೈ ಮಾಡಿರೋದಂತೆ, ಒಂದು 5 ಮಂತ್ಸು ವರ್ಕ್ ಮಾಡಿ ಒಳ್ಳೆ ರ್ಯಾಲಿ ಗಾಡಿ ಥರ ಮಾಡಿದ್ದಾರೆ, ಫುಲ್ ಅಡ್ವೆಂಚರು. ಸೊ ಇವ್ರು ಮಾಡಿಫೈ ಮಾಡಿರೋದು, ಯಾವುದು ಹೊಸ ಗಾಡಿ ಅಲ್ಲ, ಯಾವುದು ಬೇರೆ ಕಂಪ್ನಿದಲ್ಲ. ಸೊ ಪ್ರೋಟೋಟೈಪ್ ಥರ ಬಿಲ್ಡ್ ಮಾಡಿ ಟೆಸ್ಟ್ ಮಾಡ್ತಿರೋದಕ್ಕೆ ಮಾಡಿದ್ದಾರೆ ಕಲರ್ ಸ್ಕೀಮ್. ಏನೇ ಹೇಳಿ, ಎಲ್ಲೇ ಹೋಗಲಿ ನಾವೊಂಥರ ನಾವಿರೋ ಮನೆ, ನಾವು ಮಲ್ಕೊಳ್ಳೋ ಬೆಡ್ಡು, ಆ ಕಂಫರ್ಟ್ ಒಂಥರ ಸೆಟ್ ಆಗಿಬಿಡಿರುತ್ತೆ ಮೈಂಡು ಬಾಡಿ ಎಲ್ಲದಕ್ಕೂ. ಅದು ಮಿಸ್ ಮಾಡ್ಕೊತೀವಿ ನಾವು ಆಚೆಗೆ ಹೋದಾಗ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಸೊ ಮತ್ತೆ ಇವಾಗ ಹೋಗಿ ಅದನ್ನ ನೆನೆಸ್ಕೊಂಡ್ರೆ ಏನೋ ಖುಷಿ ಮನಸ್ಸಿಗೆ. ನಾನಂತೂ ಫುಲ್ಲು ನವರತ್ನ ಆಯಿಲ್ ಮಸಾಜ್ ತೊಗೊಂಡು ತಲೆಗೆ ಚಿಲ್ಲ ಔಟ್ ಮಾಡ್ಕೊಂಡು ಮಲ್ಕೊತೀನಿ. ಇವತ್ತಾದರೂ ನಿದ್ದೆ ಬರುತ್ತಾ ನೋಡೋಣ. ಬಟ್ ಚೆನ್ನಾಗಿತ್ತು 3 ದಿನ. ನಾವು ಹೊರಟಿತ್ತು ಬ್ಯಾಂಗ್ಳೂರಿಂದ, ಫಸ್ಟ್ ಹೋಗಿದ್ದು ಕೊಡಚಾದ್ರಿ, ಆಮೇಲಿಂದ ಕೊಡಚಾದ್ರಿಯಿಂದ ನಿನ್ನೆ ಚಿಕ್ಕಮಗಳೂರಿಗೆ ಬಂದ್ವಿ. ಚಿಕ್ಕಮಗಳೂರಿಗೆ ಬಂದು ಬಾಳೆಹೊನ್ನೂರ ಮೇಲೆ ಇವಾಗ ಚಿಕ್ಕಮಗಳೂರಿಂದ ಮುಳ್ಳಯ್ಯನಗಿರಿ ಹೋಗ್ಬಿಟ್ಟು ಇವತ್ತು ಬ್ಯಾಂಗ್ಳೂರು ಹಾಸನ ರೂಟ್ ಮೇಲೆ. ವೆಲ್ಕಮ್ ಟು ನಮ್ಮ ಬೆಂಗಳೂರು. ನಮ್ಮ ಈ ರೈಡ್ ಸೀರೀಸ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನ್ನ ಮತ್ತು ಪ್ರಶಾಂತ್ ಕಡೆಯಿಂದ ನಿಮಗೆಲ್ಲ ಥ್ಯಾಂಕ್ ಯು. ಯಾರೆಲ್ಲ ಪೂರ್ತಿ ಸೀರೀಸ್ ನೋಡಿದ್ದೀರಾ ಅವ್ರಿಗೆ ನಿಮಗೆಲ್ಲ ಒಂದೊಳ್ಳೆ ಸಪೋರ್ಟ್ ಇದ್ದಂಗೆ ಅದಕ್ಕೆ. ಸೊ ನಾನು ಈ ಥರ ವೀಡಿಯೋಸ್ ಮಾಡಬೇಕಿದ್ರೆ ನೀವೇನು ಚೇಂಜಸ್ ಇಷ್ಟಪಡ್ತೀರಾ, ಏನಾದರೂ ಪರ್ಟಿಕ್ಯುಲರಾಗಿ ಈ ಥರ ಮಾಡಬೇಕನ್ನೋದು ಏನಾದ್ರು ವಿಚಾರ ಇದ್ದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನಮ್ಮ $10,000 ಕೂಡ ಸೂಪರ್ ಡೂಪರ್ ಗಾಡಿಗಳು ಸೇಫಾಗಿ ಕರ್ಕೊಂಬಂದಿದೆ. ಒಂಥರ ದಿನೇ ದಿನೇ ಲವ್ ಜಾಸ್ತಿ ಆಗ್ತಿದೆ ನಮ್ಮ ಗಾಡಿ ಮೇಲೆ, ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಸೊ ಅಂತೆ ಸ್ನೇಹಿತರೆ, ಮತ್ತೆ ನಾವು ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಲವ್ ಯು, ಸಿ ಯು, ಟೇಕ್ ಕೇರ್, ಬಾಯ್.